ಕಾಪಾಡುವ ನಿಮ್ಮಲ್ಲಿ ಧೈರ್ಯವಿದ್ದರೆ ಇನ್ನ ಶಾಸ್ತ್ರದಿಂದ ಉಪಾಯ ಕಾದಾಡಲು ನಮ್ಮ ಈರುವರಲ್ಲಿ ಯಾರಿಗೆ ಸೇರಿಸುವುದು ನೋಡಲು ಖಂಡಿಯ ಪಾರ್ಥ ಹಾಗೂ ಕಟ್ಟಿಸುತ್ತಾರ್ಥ ಪ್ರಬಲ ಬಲವು ಕಂಡೆಯ ಪಕ್ಷದಲ್ಲಿ ತೋರಿಸುವೆನ್ನುವ ಎಲ್ಲ ಸಾಮರ್ಥ್ಯವನ್ನು ಮೂರು ಲೋಕಂಗದ ಲೋಲ ಶ್ರೀಕೃಷ್ಣನವರ ಬಲದಿಂದ ಅರ್ಜುನನ ದಸನಾಮವನ್ನು ಹೊಂದಿದವೆನ್ನುವ ಮಾತು ಹಿಂದಿಗೆ ತೆಗೆದು ಸರಿ ಕಾಲವನ್ನು ಮಾಡುವೆ ಕೃಷ್ಣ ಕೃಷ್ಣಕ್ಷರ ಕುಂದಿ ಪುತ್ರನ ಕಲಿಪಾತ್ರ ಜಗತ್ತನ್ನ ಪ್ರತಿ ಅಸ್ತ್ರ ಬಿಡುವ ಇದಕ್ಕೆ ನೀನು ಪ್ರತಿ ಅಸ್ತ್ರ ಬಿಡು ಈ ಹಿತವನ್ನು ಪೂರ್ಣಗೊಳಿಸೋದು ಸರ್ವಣ ನಾನು ಅಸ್ತ್ರ ಬಿಡುವನು ಇಚ್ಛಣ ಛತ್ರವನ್ನು ಖಂಡಿಸಿ ರಾಜನಾಗದ ಛತ್ರವನ್ನು ನೋಡು ಕೂಲಿ ಇಲ್ಲದ ರಥವನ್ನು ಎಲ್ಲರ ಮಕ್ಕಳನ್ನು ಬಿಟ್ಟು ಕೂಲಿಯ ರಥವನ್ನು ಒಡೆಯುವನ ಮೇಲೆ ನಿನಗಾಕೆ ಸಾಕಿತು ಅದರಂತೆ ನಿನಗೆ ನಾಲ್ಕು ಚಕ್ರ ದೂರಕ್ಕೆ ಭೂಮಿಯನ್ನು ಕೊಟ್ಟಿರುವನು ಎಲ್ಲ ಕ್ರಮವರ ಈಗಲೆಲ್ಲ ಸರಿ ಅಸ್ತ್ರಗಳನ್ನು ಎಲ್ಲ ಮುಂದೆ ಸರಿ ಹೋಗಲಾರದು ಗಂಧರ್ವನಾದರೆ ಮಹಾರಾಜನಂಬಿ ಕೇಶವ ಯುದ್ಧ ಮಾಡಲಾಗಲಾರದು ನಿನ್ನಿಂದ ಎನ್ನುವ ಕ್ಷಣವ ಎಲ್ಲ ಸಾರಥಿ ನಿಜನು ಹಾಕ್ಷಯ್ಯ ಪಲ್ವಣ ಶಕ್ತಿ ಬಲದಿಂದ ಎಲ್ಲ ಅಸ್ತ್ರ ನಾಶವಾಗಿರುವುದು ಆದ ಕಾರಣ ಈ ಪಲ್ವಣ ಮರಮಿಟ್ಟು ಯುದ್ಧವನ್ನು ಮಾಡೋನು ಪಲ್ವಣನೇ ಓ ನಾರಾಯಣನೇ ನಿನ್ನ ಮಿತ್ತಕ್ಕೆ ನಾನು ಮೆಚ್ಚಿದೆ ಈಗ ನನ್ನಲ್ಲಿರುವ ಅಷ್ಟ ಬಾಣುಗಳನ್ನು ಬಲಿಷ್ಠ ನಾರಾಸ್ತ್ರವನ್ನು ಮುಡಿಮಡಿದರು ಇದಕ್ಕೆ ಸರಿ ಬಾಣುಗಳೆಂದರೆ ಹಿಂದ ಚೀಲ ಚಂದ್ರಶೇಖರಣನ ಮಾಡಿ ಆತನು ಪಡೆದು ಆ ಯುದ್ಧದಲ್ಲಿ ಆತನ ಪಡೆದು ಯುದ್ಧದಲ್ಲಿ ಆತನ ಮೆಚ್ಚಿಸಿ ಆತನಿಂದ ಪಡೆದ ಪಾಸು ಪಡಿಸುತ್ತೋನು ನೀನು ಓಡಿ ಮಾಡಿ ತಿಳಿದ ಪಾಸ್ತ ನೀನು ಓಡಿ ಓಡಿಸಿದ ಪಾಸು ಪಡುತ್ತ ಮುರಹರ ಪಾರ್ಥ ನಿನ್ನ ಕಪಟ ಚಾರ್ಯ ಅರ್ಜುನನ ಶಕ್ತಿ ಸಾಮರ್ಥ್ಯವನ್ನು ಎಲ್ಲ ಸಾರಥಿ ನಾರಾಯಣಸ್ತ್ರ ಬಾಣುಗಳನ್ನು ಮತ್ತು ಅರ್ಜುನಂಗೆ ಆಕಾಶಕ್ಕೆ ಹಾರಿ ನಿಂತ ಗುಡಗಳಂತೆ ತಪ್ಪಾದವು ಆದ ಕಾರಣ ಇದೇ ಸರಿಯಾದ ಸಮಯ ಎನ್ನಲ್ಲಿರುವ ಸುತಾಕ್ಷರ ಚಕ್ರನ್ ಬಿಟ್ಟು ಗಂಧರ್ವದ ಕೈಯಲ್ಲಿ ಶಿರಂ ಆರಿಸಿದ್ರು ಸಾರಥಿ ಹಿತಕ್ಕೆ ಇದೇ ತಕ್ಷಣ ಸಮಯ ಬಹುತಕ್ಕಂತೆ ಹಿಂದೆ ಸಂಧಾನಿ ಸಾರಥಿ ಏನು ಆಶ್ಚರ್ಯದ ಸಂಗತಿ ನಮ್ಮೇರ್ವರ ಸರಿ ಬಾಣಗಳ ಆಕಾಶಕ್ಕೆ ಹಾಕಿ ಮೆಂಚ ಪಟಗಳು ಸದ್ದಟ್ಪುಟ ಮಾಡುತ್ತಿದ್ದವು ಎಲ್ಲ ಸಾರಥಿ ಭೂಪತಿ ಕಠೋರ ಸದ್ದಕ್ಷೆಯನ್ನೆಂದು ಕಲಿಯಲಾಗದು ಸಾರಥೆ ಎಲ್ಲಿ ಸ್ವಲ್ಪ ಸಾಧ್ಯಂ ಪಡೆದುಕೊಳ್ಳೋಣ ಜಾಗ್ರತೆ ಎಲ್ಲ ಕೇಳಿ ಎಲ್ಲ ಸಾರಥಿ ಪಾಂಡುನಂದನಾದ ಪಾರ್ಥನಿಗೆ ಸರಿ ಬಾಣುಗಳು ತಾಳಲಾರದೆ ಕರ್ಣ ಕುಂಡಲ ಮುಚ್ಚಿಕೊಂಡು ಕೆಳಗೆ ಕುಂತಿರುವರು ಸಾರಥಿ ಈ ಕಂದರನ ಕೈಯಲ್ಲಿ ಮಹಾರಾಜರು ಶಿರೋಂತಿಗಳು ಸಾರಥಿ ಅತಿ ಜಾಗ್ರತಿ ಅಗೋ ಮುರಹರ ಲಕ್ಷ್ಮೀವರ ಕಪಟಾಂತಕನಾದ ಶ್ರೀಮನ್ನಾರಾಯಣ ಎಂಥ ಮೋಸವನ್ನು ಮಾಡಿಯಲ್ಲೋ ಹೆಚ್ಚಣ ಧನಂಜಯ ಸ್ವಲ್ಪ ಸಮಾಧಾನ ಕೇಳು ಎನ್ನ ಮಾತನ್ನು ಕೇಳು
ಕಯನಿಗೆ ಮತ್ತು ಕೃಪತನಂದನಿಗೆ ಪುನಶ್ಚರಣವನ್ನು ಕೊಡಬೇಕು. ಸಾರಥಿ 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 ಹರಿಮಂದಿರಕ್ಕೆ ಹೋಗ ನಡೆಸಿ ಸಾಕ್ಷಿ ಅಲ್ಲೇನು ಹೇಳ ಕೈ ಮರಜನೆ. ನಾನು ಮರ ಜನ್ಮ ಪಡೆದಂತ ನಾನಂತ ಧನ್ಯನು. ಆಪತ್ ಕಾಲಕ್ಕೆ ಆತನಾದ ಫಲಗುಣ ನೀನಂತ ಸುಗುಣ. ಇವನ ಕೈಯಿಂದ ಎನ್ನನ್ನು ಪಾರ ಮಾಡಿ ಎನ್ನನ್ನು ಕಾಪಾಡಿದೆ. ನಿನ್ನ ಋಣವೊಂದು ನಾನು ಏನಂದು ತರಿಸಲಿ. ಅಮ್ಮ ದೃಪದ ನಂದನೆಯೇ, ಎನಗೆ ಪ್ರಾಣದಾನವನ್ನು ಮಾಡಿದೆ. ಮೃತ್ಯುವಿನ ಕೈಯಿಂದ ಎನ್ನನ್ನು ಪಾರ ಮಾಡಿದೆ. ಅಮ್ಮ ಮಾತೆ ಎಂದು ನಿಮ್ಮೆಲ್ಲರ ಅಮೃತ ಆಸ್ಪದಿಂದ ಎನ್ನನ್ನು ಆಶೀರ್ವದಿಸರಿ. ಬಳಿ ಬಳಿರಗಲ ಸಾರತೆ ಎನ್ನ ಸತಿಸುತ್ತಳ ರಥಕ್ಷಣಕ್ಕೆ ಸೂಟಲಿಂದ ರಥವನ್ನು ಬಿಡುವಂತನಾದ ಸಾರತೆ. ಸಾರಥೆ ಜನ್ನ ಹರಮದಿಯ ಸೂಟದಿಂದ ರಥವನ್ನು ಬಿಡುವಂತನಾದ ಸಾರಥಿ.